ಸರ್ ರಾಧಿಕಾ ಮೇಡಮ್ ಅಂತ ಬಂದಾಗ ನಮಗೆ ಅವರ ಒಂದು ಫೋಟೋ ಹಾಕಿದ್ರೆ ಎಷ್ಟು ಚೆನ್ನಾಗಿದ್ದಾರೆ, ಏನು ಚಂದ ಏನು ಚಂದ, ಎಷ್ಟು ಚೆನ್ನಾಗಿ ಫಿಗರ್ ಮೈಂಟೈನ್ ಮಾಡಿದ್ದಾರೆ, ಇವತ್ತಿಗೂ ಕೂಡ ಎವರ್ಗ್ರೀನ್ ನಟಿ ಅಂತ ಅನಿಸುತ್ತೆ. ಜೊತೆಗೆ ನಟನೆಯಲ್ಲೂ ಕೂಡ ಆ ಪಾತ್ರಕ್ಕೆ ಜೀವನ ತುಂಬಿಸಿ ಎಲ್ಲರ ಮನೆಮಗಳಾಗಿದ್ದವರು. ಸೊ ಯಾಕೂ ಕಡಿಮೆ ಸಿನಿಮಾಗಳನ್ನು ಮಾಡ್ತಿದ್ದಾರೆ ಯಾಕೆ ಅಂತ ಹೇಳಿ ಮೇಡಮ್. ಅಂದರೆ ಅವ್ರು ತುಂಬ ಚೂಸಿ, ಅಂದರೆ ಒಂದು ಒಳ್ಳೆಯದೇನಾದರೂ ಬಂದರೆ ಮಾತ್ರ. ಆ್ಯಕ್ಚುಲಿ ನಮ್ಮ ಒಂದು ಸಿನಿಮಾ ಅಜಾಗ್ರತ ಅಂತ ಸ್ಟಾರ್ಟ್ ಮಾಡಿದ್ವಿ, ಅದಕ್ಕೂ ಮಾಡೋದಿಲ್ಲ ಅಂತ ಹೇಳಿದ್ರು. ನನಗೆ ಈ ಥರ ಬೇಕು, ಈ ಥರ ಬೇಕು, ಈ ಥರ ಎಲ್ಲ ಚೇಂಜಸ್ ಮಾಡಿದ್ರೆ ಮಾಡ್ತೀನಿ, ಹಾಂ ಆಯ್ತು ಅಂತ ನಂತರ ಎಲ್ಲನೂ ರೆಡಿ ಮಾಡಿಕೊಂಡು ಅವಳು ಬಂದ ಮೇಲೆ ಅದು ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಚೇಂಜ್ ಆಯಿತು. ಸೊ ಈ ರೀತಿ ಸಕ್ಕ ಚೂಸಿ, ಓಕೆ ಇದೇ ಥರ ಇರಬೇಕು ನನಗೆ ಅಂತಲೇ. ಅಂದರೆ ಯಾವ ಥರ ಎಲ್ಲ ಹೇಳ್ತಾರೆ ಸಿನಿಮಾ ಅಂತ ಬಂದಾಗ ಅವರ ಕಲ್ಪನೆ ಹೆಂಗಿರುತ್ತೆ ಅಂತ? ಅಂದರೆ ಒಳ್ಳೆ ಕತೆ ಕೊಡಿ, ಒಳ್ಳೆ ಒಳ್ಳೆ ಇದು ಮಾಡಬೇಕು. ಯಾಕಂದರೆ ಹಿಂದೆ ಎಲ್ಲ ನೀವು ನೋಡಿರ್ತೀರ, ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ಪ್ರೇಮ ಕೈದಿ, ನಿನಗಾಗಿ, ಈ ರೀತಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಇರೋ ಅಂತ ಸಬ್ಜೆಕ್ಟ್ ಮಾಡಬೇಕು ಅಂತ. ಓಕೆ ಸರ್, 14 ಸಣ್ಣ ಅತಿ ಸಣ್ಣ ವಯಸ್ಸಿಗೆ ಬಂದವರು ಅವರು ಇಂಡಸ್ಟ್ರಿಗೆ. ಸೊ ನಿಮ್ಗೆಲ್ಲವೂ ಕೂಡ ಗೊತ್ತಿರುತ್ತೆ, ನೀವು 2.5 ವರ್ಷ ದೊಡ್ಡವರಿದ್ದೀರ ಅವ್ರಿಗಿಂತ, ಎಲ್ಲವನ್ನು ನೋಡಿರ್ತೀರ ಅವರು ಅಲ್ಲಿಂದ ಇಲ್ಲಿಯವರೆಗಿನ ಜರ್ನಿ. ಸೊ ಡೇ 1 ಅಂತ ಬಂದಾಗ ನಿಮ್ಗೆ ಏನ್ ನೆನಪಾಗುತ್ತೆ ಅಂತ ಹೇಳಿ? ಡೇ 1 ಅಂತ ಬಂದಾಗ ಅಂತಂದ್ರೆ ಸಿನಿಮಾ ನಿಮ್ಗೆ ಹೊಸದು, ಮಂಗಳೂರು ಹೋಟೆಲ್ ಉದ್ಯಮ ಇದ್ದವರು ಅಪ್ಪ ಫಸ್ಟ್ ಇಂದ ಟೈಮಿಂದ ನಿಮ್ಗೆ ನೆನಪಾಗೋದು, ಏನೇನು ಒಳ್ಳೊಳ್ಳೆ ಮೆಮೊರಿಗಳಿದೆ ದಯವಿಟ್ಟು ಶೇರ್ ಮಾಡಿ. ಏನಂದ್ರೆ ಅವಾಗೆಲ್ಲ ಆರಾಮಾಗಿ ಓಡಾಡಬಹುದಾಗಿತ್ತು, ಇವಾಗ ಸ್ವಲ್ಪ ಬೇರೆ ತರ ಇದು ಮಾಡ್ಬೇಕಾಗತ್ತೆ. ಸೊ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸಿನಿಮಾ ಬಂದು ಒಳ್ಳೆ ಕಲರ್ಫುಲ್ ಲೈಫ್, ಆಕ್ಚುಲಿ ಬೇಗ ರಿಜಿಸ್ಟರ್ ಆಗ್ತೀವಿ, ಬೇಗ ನೋಟಿಸ್ ಆಗ್ತೀವಿ. ಸೊ ಇದ್ರಲ್ಲಿ ಏನಾದ್ರು ತುಂಬಾ ಖುಷಿ ಇದೆ. ನಮ್ಗೇನಪ್ಪ ಅಂದ್ರೆ ಒಂದು ಹೊರಗಡೆ ಹೋದಾಗ ಜನ ಬರೋದಾಗ್ಲಿ, ಮಾತಾಡ್ಸೋದಾಗ್ಲಿ, ಅದೆಲ್ಲ ತುಂಬಾ ಖುಷಿ ಆಗತ್ತೆ. ಓಕೆ ಅಷ್ಟೇ ಬದಲಾವಣೆ ಇದೆ ಸರ್. ಈಗ ಮೊದಲು ಬಂದಾಗ ನೋಡಿ, ತಂದೆ ನಿಮ್ ತಂದೆ ಎಷ್ಟೋ ಜನ ಗೊತ್ತಿಲ್ಲ, ಸಿನಿಮಾ ಅವ್ರ ಅಪ್ಪ, ನೀವು ಹೋಟೆಲ್ ಉದ್ಯಮ ಮಾಡ್ಕೊಂಡು ಬಂದಿರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಅಕ್ಕ ಇಂಡಸ್ಟ್ರಿಗೆ ಬಂದ ಬಳಿಕ ಏನೆಲ್ಲ ಚೇಂಜ್ ಆಯ್ತು ಅಂತ ಹೇಳಿ? ಮೇಡಮ್ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ಸಿನಿಮಾ ಮಾಡಿದ್ಲು ನೀಲಮೇಘ ಶರ್ಮಾ ಅಂತ ಹೇಳ್ತಾ. ಸೊ ಆ ಸಿನಿಮಾ ಆದಮೇಲೆ ನಂತರ ನಾವು ಸಿನಿಮಾ ಬೇಡ ಅನ್ನೋ ತರ ಇದ್ವಿ, ಬೇಡ ಸಾಕು, ಒಂದು ಸಿನಿಮಾ ಸಾಕು. ಅದ್ರ ನಂತರ ನಮ್ಮ ನಿನಗಾಗಿ ಸದ್ಯಕ್ಕೆ ಬಂತು, ಬೇಡ 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 ಅನ್ಕೊಂಡೇ ಮಾಡಿದ್ವಿ. ಅವಳ ಅದೃಷ್ಟ ಅವಳ ಇದ್ರು ಸ್ಟಾರ್ ಅಲ್ಲಿ ಬಂದ್ಬಿಡ್ತು, ಅಲ್ಲಿಂದ ಕಂಟಿನ್ಯೂ ಹಿಂದೆ ನೋಡ್ಲಿಲ್ಲ. ಸೊ ಸ್ಟಾರ್ ಆಗ್ತಾನೆ ಬಂದ್ಲು, ಅದೊಂದು ಖುಷಿ ಇದೆ. ಯಾಕೆ ಬೇಡ ಅಂತ ಅಂದ್ರಿ ಸರ್ ಮೊದಲ ಸಿನಿಮಾ ಆದ್ಮೇಲೆ? ಯಾಕೆ ಬೇಡ ಸಿನಿಮಾ ಬೇಡ ಅನ್ನೋದು ಇದ್ರಲ್ಲಿ ಇದ್ವಿ ನಾವು. ಅದೇನೋ ನಮ್ಮ ಡೈರೆಕ್ಟರ್ ನಿನಗಾಗಿ ಡೈರೆಕ್ಟರ್ ಬಹಳ ಇದು ಮಾಡಿದ್ರು, ಬೇಡ ಬೇಡ ಅನ್ಕೊಂಡೇ ಮಾಡಿದ್ವಿ. ಅದೇ ಅದ್ರ ನಂತರ ಅದೇ ಹೇಳ್ತಾರಲ್ಲ ಸ್ಟಾರ್ ಅಂತಲೇ. ಸೊ ಕಂಟಿನ್ಯೂ ಬಿಸಿ ಆಗೋದಿಲ್ಲ. ಓಕೆ ನಿಮ್ ತಂದೆಯವರು ತುಂಬಾ ಸ್ಟ್ರಿಕ್ಟ್ ಇರ್ತಿದ್ರು ಅಂತ ಕೇಳ್ಪಟ್ವಿ, ಹೌದಾ ಸರ್? ಇಲ್ಲ ಮೇಡಮ್, ಒಳ್ಳೆ ಫ್ರೆಂಡ್ಲಿ ತಂದೆ, ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ಸೊ ಯಾವ್ದು ಕಂಡೀಷನ್ಸ್ ಇಲ್ಲ, ಏನಿಲ್ಲ, ಮಕ್ಕಳನ್ನ ಒಳ್ಳೆ ಫ್ರೆಂಡ್ಸ್ ತರ ನೋಡ್ಕೊಳ್ಳೋರು. ಹೌದಾ, ಅವ್ರಿಗೆ ಇಷ್ಟ ಆಯ್ತಾ ಸಿನಿಮಾಗ್ ಬರೋದು? ಅವ್ರಿಗೆ ತುಂಬಾ ಇಷ್ಟ ಮೇಡಮ್, ಅವ್ರಿಗೂ ಆಕ್ಚುಲಿ ಆಕ್ಟ್ ಮಾಡಕ್ ತುಂಬಾ ಇಷ್ಟ. ಸೊ ಮಗಳು ಸ್ಟಾರ್ ಆಗ್ತಿದ್ರೆ ಅಂದ್ರೆ ತುಂಬಾ ಖುಷಿ ಆಯ್ತು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.